ಈಗ ಇವತ್ತು ಮಧ್ಯಾಹ್ನ 2:30 ಹಿಜಾಬ್ದು ವಿಚಾರಣೆ ಇದೆ. ಇದು ದಿನದಿಂದ ದಿನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ, ಗದ್ದಲಗಳಾಗ್ತಾ ಇದೆ. ಏನಿದೆ ಇದು? ನಾನು ಈಗಾಗಲೇ 2-3 ಬಾರಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಉಡುಪಿಯ ಒಂದು ಶಾಲೆಯಲ್ಲಿ ಪ್ರಾರಂಭ ಆದಂತ ಈ ಪ್ರಕರಣ, ಸರ್ಕಾರಿ ಶಾಲೆಯಲ್ಲಿ ಇದು ಹಲವಾರು ದೇಶಗಳಲ್ಲೂ ಚರ್ಚೆ ಮಾಡೋ ಮಟ್ಟಕ್ಕಂತೂ ತಗೊಂಡೋಗಿದ್ದಾರೆ. ನಾನು ರಾಜಕೀಯ ನಾಯಕರುಗಳಿಗೆ ಹೇಳ್ತಕ್ಕಂಥದ್ದು, ಅದು ಆ ಪಕ್ಷ ಈ ಪಕ್ಷದ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ಸು ಬಿಜೆಪಿ ಪಕ್ಷದ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳಿಗೆ, ಎಲ್ಲ ಪ್ರಮುಖ ಸಂಘಟನೆಗಳು ಅಮಾಯಕ ಮಕ್ಕಳನ್ನು ಇವತ್ತು ಅವರ ಬದುಕಿನ ಜೊತೆ ಚೆಲ್ಲಾಟ ನಡೆಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೇಳ್ತಕ್ಕಂಥ ಪ್ರಶ್ನೆ ಒಂದು, ಈ ಒಂದು ಸಂಘರ್ಷಕ್ಕೆ ಏನು ಎಡೆ ಮಾಡಿಕೊಟ್ಟಿದ್ದೀರಿ? ಈ ಸಂಘರ್ಷ ಯಾವ ಶಾಲೆಗಳಲ್ಲಿ ನಡೀತಾ ಇದೆ? ದೊಡ್ಡ ದೊಡ್ಡ ಶಾಲೆಗಳು, ಖಾಸಗಿ ಶಾಲೆಗಳಲ್ಲಿ ಏನಾದರೂ ಗಲಾಟೆ ನಡೀತಾ ಇದೆಯಾ? ಈಗ ಬಿಜೆಪಿ ನಾಯಕರಾಗಲಿ, ಕಾಂಗ್ರೆಸ್ ನಾಯಕರಾಗಲಿ, ಈ ಸಂಘಟನೆಗಳ ಮುಖಂಡರುಗಳಾಗಲಿ, ಅವರು ಯಾರು ಅವರ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇಲ್ಲ, ಅವರೆಲ್ಲ ಖಾಸಗಿ ಶಾಲೆಗಳಲ್ಲಿ ಏನು ಓದಿಸ್ತಾ ಇದ್ದಾರೆ? ಬಿಜೆಪಿ ನಾಯಕರು ಅವ್ರ ಮಕ್ಕಳಿಗೆ ಕೇಸರಿ ಬಟ್ಟೆ ಹಾಕಿ ಈಗ ಕಳೆದ ಒಂದು 15 ದಿವಸದಿಂದ ಹೋರಾಟ ಮಾಡಿಸಿದ್ದಾರ? ಅವ್ರ ಜನ್ಮ ಕೊಟ್ಟಂತ ಮಕ್ಕಳಿಗೆ ಎಲ್ಲಾದರೂ ಯಾವ್ದಾದ್ರು ಶಾಲೆಯಿಂದ ಹೋಗಿ ಪ್ರತಿಭಟನೆ ಮಾಡಿ ಅಂತೇಳಿ ಅವ್ರ ಮಕ್ಕಳಿಗೆ ಯಾರಿಗೂ ಕೇಸರಿ ಶಾಲು ಹೊದಿಸಿ ಈ ಒಂದು ಹೋರಾಟ ಮಾಡ್ತಾ ಇಲ್ಲ? ಅಮಾಯಕ ಮಕ್ಕಳು, ಬಡ ಮಕ್ಕಳು, ಅವರಿಗೆ ಕೇಸರಿ ಶಾಲು ಹಾಕಿಸ್ಕೊಂಡು ಅವರು ಹೊರಟಿದ್ದಾರೆ. ಇನ್ನೊಂದು ಗುಂಪು ಹಿಜಾಬ್ನ ಒಂದು ಹೆಸರಿನಲ್ಲಿ ಅವರು ಹೊರಟಿದ್ದಾರೆ. ಇಲ್ಲಿ ಅಮಾಯಕ ಮಕ್ಕಳು ಬಡತನದಿಂದ ಖಾಸಗಿ ಶಾಲೆಯಲ್ಲಿ ಓದಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಕುಟುಂಬದ ಮಕ್ಕಳು ಇವತ್ತು ಆ ತಂದೆ ತಾಯಿಯಂದರು ಸರ್ಕಾರಿ ಶಾಲೆಗೆ ಈ ಮಕ್ಕಳನ್ನ ಸೇರಿಸ್ತಾರೆ. ಇದು ನಡೀತಾ ಇರತಕ್ಕಂಥದ್ದು ಓನ್ಲಿ ಸರ್ಕಾರಿ ಶಾಲೆಗಳಲ್ಲಿ. ಅಂದರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳುವಂತಕ್ಕಂಥ ಇದೆಯಲ್ಲ ಮಾತು, ಅದು ಇವತ್ತು ನಡೀತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ. ಇದನ್ನ ಪೋಷಕರು ಅರ್ಥ ಮಾಡ್ಕೋಬೇಕು. ಆ ಸರ್ಕಾರಿ ಶಾಲೆಗೆ ಕಲಿಸಿರ್ತಕ್ಕಂಥ ನಿಮ್ಮ ಮಕ್ಕಳ ನಡವಳಿಕೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ? ಇನ್ನೊಂದೇನಾಗಿದೆ, ಈ ಸಂಘಟನೆಗಳು ಆ ಮಕ್ಕಳನ್ನ ವಿಡಿಯೋಗಳಲ್ಲಿ ಚಿತ್ರೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರ ಒಂದು ತೆವಲುಗಳಿಗೆ ಪಕ್ಷಗಳು, ಸಂಘಟನೆಗಳು ಈ ಅಮಾಯಕ ಮಕ್ಕಳನ್ನ ಉಪಯೋಗ ಮಾಡ್ಕೊಳ್ಳೋದು ಒಂದು ಭಾಗ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳ ವಿಡಿಯೋಗಳನ್ನು ಇಟ್ಕೊಂಡು ಈ ಮಕ್ಕಳ ಮೇಲೆ ಕೇಸ್ ಹಾಕಿ ದಿನ ಕೋರ್ಟು ಕಚೇರಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಉದ್ಭವ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹುಶಃ ಆಗಲೇ ನೋಡಿದ್ದೀರಿ, ಒಂದು ಪತ್ರಿಕೆಯಲ್ಲೂ ನೋಡಿದೆ, ಒಂದು 18 ಜನ ಮಕ್ಕಳ ಬಗ್ಗೆ ಬಂಧಿಸಿದ್ದಾರೆ ಅಂತಕ್ಕಂಥದ್ದು FIR ಹಾಕಿರತಕ್ಕಂಥ ವಿಷಯ ಏನಿದೆ, ಇದು ನಂತರ ನಿರಂತರವಾಗಿ ನಡೆಯುತ್ತೆ. ಈಗ ಎಲ್ಲ ವಿಡಿಯೋಗಳು ತೆಗೀತೀರಿ, ಸಾವಿರಾರು ಮಕ್ಕಳ ಮೇಲೆ ಕೇಸ್ ಹಾಕ್ತೀರಿ, ಅವ್ರು ಎರಡು ತಿನ ಊಟಕ್ಕೂ ಗತಿ ಇರೋದಿಲ್ಲ, ಆ ತಂದೆ ತಾಯಿ ಸಂಪಾದನೆ ಮಾಡತಕ್ಕಂಥದ್ದು. ಅಂಥ ಮಕ್ಕಳನ್ನ ಈ ಕೆಲಸಕ್ಕೆ ಬಿಟ್ಟು ನೀವು ಆ ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇರತಕ್ಕಂಥದ್ದೇನಿದೆ, ಇದನ್ನ ಮೊದಲು ರಾಜಕೀಯ ಪಕ್ಷಗಳನ್ನ ನಿಲ್ಲಿಸಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಸುಪ್ರೀಂ ಹೈಕೋರ್ಟ್ನಲ್ಲಿ ಲಾರ್ಜರ್ ಬೆಂಚ್ಗೆ ಏನು ಹೋಗಿದೆ, 3 ಜನ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲೇ 2.5 ಗಂಟೆಗೆ ಏನು ಕರೆದಿದ್ದಾರೆ. ಬಹುಶಃ ನಾವು ನ್ಯಾಯಾಲಯಗಳ ಮೇಲೆ ಯಾರು ಒತ್ತಡ ಇರಲಿಕ್ಕೂ ಆಗಿದಿಲ್ಲ, ನಿಗದಿನೂ ಮಾಡಲಿಕ್ಕಾಗಲ್ಲ ಸಮಯನ, ಇಂತಿಷ್ಟು ಸಮಯದಲ್ಲಿ ನೀವು ತೀರ್ಪು ಕೊಡಲೇಬೇಕು ಅಂತ ಹೇಳಿ. ನನ್ನ ಮನವಿ ಏನಾದರೂ ಮನವಿ ಏನು ಅಂತಕ್ಕಂಥದ್ದು, ನ್ಯಾಯಾಂಗಕ್ಕೆ ಇವತ್ತು ಇಂಥ ಒಂದು ಪರಿಸ್ಥಿತಿಗೆ ರಾಜಕಾರಣಿಗಳು ನಮ್ಮ ಏನು ದುಡಿದ್ದಾರೆ ಅಮ್ಮಾಯಿ ಮಕ್ಕಳ ವಿಷಯದಲ್ಲಿ ಸಂಘಟನೆಗಳು ದುಡಿದ್ದಾವೆ, ಆದಷ್ಟು ಬೇಗ ಇದನ್ನು ತಿಳಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನ್ಯಾಯಾಂಗದ ಇನ್ವಾಲ್ವ್ಮೆಂಟ್ ಏನಾಗಬೇಕಾಗಿದೆ ಈಗ ಈ ವಿಷಯದಲ್ಲಿ. ಅದರಿಂದ ಇವತ್ತು ರೆಮಿಡೀಸ್ನ ಕೊಡ್ತಕ್ಕಂಥದ್ದಕ್ಕೆ ವಾಸ್ತವಾಂಶ ನಮ್ಮ ದೇಶದ ಸಂವಿಧಾನದ ಒಂದು ಕಾನೂನುಗಳೇನಿದ್ದಾವೆ, ಆರ್ಟಿಕಲ್ಸ್ ಏನಿದ್ದಾವೆ, ಅದರ ಅಡಿಯಲ್ಲಿ ಒಂದು ನ್ಯಾಯಯುತವಂತ ತೀರ್ಮಾನಗಳು ಬರುತ್ತದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಭಾವನೆ ಏನಿದೆ, ಇದನ್ನು ತಿಳಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥದ್ದು ಎಲ್ಲರ ಕರ್ತವ್ಯ ಏನಿದೆ, ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ದೊರಕಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ಇಲ್ಲಿರ್ತಕ್ಕಂಥ. ಸರ್, ಈಗ ಪ್ರಿಯಾಂಕಾ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದರು, ನಾನು ಅದರ ಬಗ್ಗೆ ನಾನು ಆ ವಿಷಯದಲ್ಲಿ ಅವರು ಯಾರು ಅವರವರ ಭಾವನೆಗಳಿಗೆ ಅವರವರು ಮಾತಾಡ್ಕೊಂಡಿದ್ದಾರೆ, ಅದರ ಬಗ್ಗೆ ನಾನು ಯಾಕೆ ಇನ್ವಾಲ್ವ್ ಆಗಲಿ?
ಸರ್ ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ಮಾತನಾಡುವಂತ ಸಾಮಾಜಿಕವಾಗಿ ತಪ್ಪು ಜನಪ್ರತಿನಿಧಿ ಅವರಿಗೆ ಸಮಯ ಕೋರ್ಕೊಂಡಿದ್ದಾರೆ ಆ ಪದ ಬಳಸಿರತಕ್ಕಂತದ್ದು ಯಾವುದೋ ಒಂದು ಸನ್ನಿವೇಶದಲ್ಲಿ ಹೇಳ್ಬಿಟ್ಟಿದ್ದಾನೆ ಕ್ಷಮಿಸಿ ಅಂತ ಇದೆ ಈಗ ಅದಕ್ಕೆ ನಾನು ಯಾತಕ್ಕೆ ಅನಿವಾರ್ಯವಾಗಿ ಈ ವಿಚಾರದಲ್ಲಿ ಸಿಎಂ ಆಗಬಹುದು ಗೃಹ ಸಚಿವರಾಗಬಹುದು ಯಾವುದಕ್ಕೂ ಒಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ ಅದಕ್ಕೆ ಸರ್ಕಾರದ ವೈಫಲ್ಯತೆ ಕಾಣ್ತಾ ಇದೆ ಇಲ್ಲಿ ಗೃಹ ಸಚಿವರು ಮತ್ತು ಸರ್ಕಾರದ ವೈಫಲ್ಯ ಈ ಸಬ್ಜೆಕ್ಟ್ ನಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇದರಿಂದ ಅಮಾಯಕ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೇವೆ ಮಂಡ್ಯದಲ್ಲಿ ಒಂದು ಹುಡುಗಿ ಏನು ಘೋಷಣೆ ಕೂಗಿತ್ತು ಆ ಹುಡುಗಿಗೆ ಕೆಲವು ಸಂಘಟನೆಗಳು 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು ಇದು ಒಂದು ಕಡೆ ಪ್ರಚೋದನೆ ಕೊಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಇದು ಅದಕ್ಕೆ ಹೇಳಿದ್ದು ಈ ದೇಶ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ ದೇಶದ ಪರಿಸ್ಥಿತಿನ ಎಲ್ಲಿಗೆ ತಗೊಂಡು ಮುಟ್ಟುಸ್ತಾರೆ ಅಂತಿಮವಾಗಿ ಅದರಿಂದ ಇಂತ ಒಂದು ಪ್ರಚೋದನೆ ಮಾಡತಕ್ಕಂತ ಇಂತ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂತವರ ಮೇಲೆ ತಂದೆ ತಾಯಿಂದರಾಗಲಿ ಶಾಲಾ ಮಕ್ಕಳಾಗಲಿ ರಾಜ್ಯದ ಸಮಸ್ತ ಜನತೆಗೆ ಮನವಿ ಮಾಡತಕ್ಕಂತದ್ದು ಇಂತ ವಿಷಯಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಾಡಿನ ಒಂದು ಕುವೆಂಪುರ ಸಂದೇಶ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯ ಶಾಂತಿಯ ಬೀಡು ಇದನ್ನು ಹಾಳು ಮಾಡತಕ್ಕಂತದಕ್ಕೆ ಇಂತ ಘಟನೆಗಳಿಗೆ ಯಾರು ಇಂತವರು ಪ್ರೋತ್ಸಾಹ ಕೊಡಬಾರದು ಅಂತಕಂತದನ್ನ ವಿಶೇಷವಾಗಿ ನಾಡಿನ ಜನತೆಗೆ ಮನವಿ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಒಂದು ಆರೋಪ ಮಾಡ್ತಾರೆ ಬಿಜೆಪಿಯ ಸಚಿವರ ಮಗ ಕೇಸರಿ ಶಾಲನ್ನ ಅಂತವರು ಮಾಹಿತಿ ಎದ್ದು ಹೇಳಿದ್ದಾರೋ ಮಾಹಿತಿ ಇಲ್ಲದೆ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಮಾಹಿತಿ ಅವರು ತಿಳಿದ್ರೆ ಆ ಮಾಹಿತಿನ ಸಾರ್ವಜನಿಕವಾಗಿ ಸಾಕ್ಷಿ ಸಮೇತ ಜನತೆ ಮುಂದೆ ಇಟ್ಟರೆ ಒಪ್ಪುತ್ತಾರೆ ಇಲ್ಲದೆ ಸುಮ್ಮನೆ ಗಾಳಿಲಿ ನಾನು ಒಂದು ಗುಂಡಾರಿಸ್ತೀನಿ ಅಂತ ಮಾತಾಡದಂಗಾಗುತ್ತೆ ಥ್ಯಾಂಕ್ ಯು